ಎಲ್ಲರೂ ಪರವಾಗಿ ಧನ್ಯವಾದಗಳು ಕೃತಜ್ಞತೆ ಬೆಂಗಳೂರಲ್ಲಿ ಕುಸಿಯುವ ಹಂತದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ನ ಕಟ್ಟಡ ಬೆನ್ನೆಲ್ನ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿರುವಂತಹ ಕಟ್ಟಡ ಕುಸಿಯುವ ಹಂತದಲ್ಲಿದೆ ಬಲಭಾಗಕ್ಕೆ ವಾಲ್ ಇದೆ ಕ್ವಾರ್ಟರ್ಸ್ ನಲ್ಲಿನ ಬ್ಲಾಕ್ ನಲ್ಲಿರುವಂತಹ ಕಟ್ಟಡ ಕ್ವಾರ್ಟರ್ಸ್ ನಲ್ಲಿರುವಂತಹ ಬಿ ಬ್ಲಾಕ್ ನಲ್ಲಿರುವಂತಹ ಕಟ್ಟಡ ವಾಲಿರುವಂತದ್ದು ಕಳಪೆ ಕಾಮಗಾರಿಯಿಂದಾಗಿ ವಾಲ್ತಾ ಇದೆ ಕಟ್ಟಡ ಬಿ ಬ್ಲಾಕ್ ಕಟ್ಟಡದಿಂದ ಪಕ್ಕದ ಸಿ ಬ್ಲಾಕ್ ಕಟ್ಟಡಕ್ಕೂ ಕೂಡ ಅಪಾಯ ಎದುರಾಗಿರುವಂಥದ್ದು ಅದು ಏಳಂತಸ್ತಿನ ಕಟ್ಟಡ ಏಳಂತಸ್ತಿನ ಕಟ್ಟಡದಲ್ಲಿದ್ದಾರೆ ಒಟ್ಟು ಮೂವತ್ತಾರು ಫ್ಯಾಮಿಲಿ ಇರುವಂಥದ್ದು ಮೂವತ್ತಾರು ಕುಟುಂಬದವರಿದ್ದಾರೆ ಆ ಏಳಂತಸ್ತಿನ ಕಟ್ಟಡದಲ್ಲಿ ಬಿ ಬ್ಲಾಕ್ನಲ್ಲಿ ಎಲ್ಲ ಕುಟುಂಬಗಳನ್ನ ಕೂಡ ಬೇರೆಡೆಗೆ ಸ್ಥಳಾಂತರಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಎರಡು ಕಟ್ಟಡದಲ್ಲಿರುವಂತಹ ಕುಟುಂಬಗಳ ಸ್ಥಳಾಂತರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು ಭಯದಲ್ಲೇ ಕಟ್ಟಡದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ಆ ಕುಟುಂಬದವರು ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಈ ಸರ್ಕಾರಿ ಕಟ್ಟಡಗಳು ಅಂತ ಬಂದಂತ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ಕಟ್ಟಿರ್ತಾರೆ ಸ್ಪೆಷಲಿ ಕಳಪೆ ಕಾಮಗಾರಿಯಲ್ಲಿ ಕಟ್ಟಿರ್ತಾರೆ ಯಾಕೆಂದ್ರೆ ಯಾವನ್ನು ಕೇಳಲ್ಲ ಹೇಳಲ್ಲ ಪರಿಶೀಲನೆ ಮಾಡೋದಿಲ್ಲ ಹೇಗಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ಹೀಗಾಗಿ ಕಳಪೆ ಕಾಮಗಾರಿ ಎಲ್ಲಿ ಕಟ್ಟಿರ್ತಾರೆ ಯಾಕೆಂದ್ರೆ ಅವರೊಂದು ಇಪ್ಪತ್ತು ಪರ್ಸೆಂಟ್ ಕೊಟ್ಟಿರ್ತಾರೆ ಮತ್ತೊಂದ್ ಕಡೆ ಇವರು ದುಡ್ಡು ಹೊಡಿಬೇಕು ಸೊ ಹೀಗಾಗಿ ಅಲ್ಲಿ ಸರಿಯಾದಂತ ಒಂದು ಕಾಮಗಾರಿ ಆಗಿರೋದಿಲ್ಲ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆಶಿಕ್ ನೋಡ್ತಾನಿದ್ವಿ ಪ್ರತಿ ಪ್ರತಿದಿನ ಒಂದಲ್ಲ ಒಂದು ಕಟ್ಟಡ ಬೆಂಗಳೂರಿನಲ್ಲಿ ಕುಸಿಯುವ ಹಂತ ವಾಲ್ತಾ ಇರುವಂತದ್ದು ಈ ರೀತಿಯಾದಂತಹ ಘಟನೆಗಳನ್ನ ಗಮನಿಸ್ತಾನೆ ಇದ್ದೀವಿ ಇನ್ನ ಸರ್ಕಾರಿ ಕಟ್ಟಡ ಅದು ಪೊಲೀಸ್ ಕ್ವಾರ್ಟರ್ಸ್ ಬಿ ಬ್ಲಾಕ್ ವಾಲ್ ಇದೆ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಇದ್ವಿ ಯಾವಾಗ ಆಗಿರೋದು ಇದು ಇನ್ನ ಈಗ ಆಲ್ರೆಡಿ ಎಲ್ಲರನ್ನೂ ಕೂಡ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆಯಾ ಇಲ್ಲ ಪೃಥ್ವಿ ಈಗಾಗಲೇ ಏನು ಕಟ್ಟಡ ವಾಲಿರುವುದು ಗಮನಕ್ಕೆ ಬಂದಿದೆ ಮೂರು ದಿನಗಳ ಹಿಂದೆ ಅಷ್ಟೇ ಕಮಿಷನರ್ ಕೂಡ ಅಂದ್ರೆ ಬೆಂಗಳೂರು ಪೊಲೀಸ್ ನಗರ ಆಯುಕ್ತರಾಗಿರುವಂತಹ ಕಮಲ್ ಪಂತ್ ಅವರು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಮಾಹಿತಿಯನ್ನು ಪಡೆದುಕೊಂಡು ಇದು ಏನು ಒಂದು ಇಂಚ್ ಅಂದ್ರೆ ಕಟ್ಟಡ ನಿರ್ಮಾಣಗೊಂಡಿದ್ದೇ ಒಂದು ಸುಮಾರು ಮೂರು ಮೂರು ವರ್ಷಗಳ ಹಿಂದೆ ಮೂರು ವರ್ಷಗಳ ಹಿಂದೆಯೇ ಒಂದು ಬಿರುಕು ಒಂದ್ ಇಂಚಿನಷ್ಟು ಬಿರುಕು ಕಂಡಿತ್ತು ಆದ್ರೆ ಇದೀಗ ಮೂರು ವರ್ಷಗಳ ಬಳಿಕ ಅದು ಸುಮಾರು ಒಂದು ಒಂದೂವರೆ ಅಡಿಯಷ್ಟು ಬಿರುಕು ಅಂತ ಅಂತರವನ್ನ ಅಂತರ ಆಗಿರುವಂಥದ್ದು ಈಗಾಗಲೇ ಬ್ಲಾಕ್ ಬಿ ಮತ್ತು ಬ್ಲಾಕ್ ಸಿ ಮಧ್ಯಕ್ಕೆ ಒಂದೂವರೆ ಅಡಿ ಅಂತರ ಇರುವಂತಹ ಹಿನ್ನೆಲೆಯಲ್ಲಿ ಕಮಿಷನರ್ ಆಗಿರುವಂತಹ ಕಮಲ್ ಪಂಥ ಅವರು ಕೂಡ ಭೇಟಿ ಕೊಟ್ಟು ಸ್ಥಳಕ್ಕೆ ಇಲ್ಲಿನ ಮಾಹಿತಿಯನ್ನ ಪಡೆದುಕೊಂಡು ಇಲ್ಲಿರುವಂತಹ ಬಿ ಬ್ಲಾಕ್ ಅಲ್ಲಿರುವಂತಹ ಮೂವತ್ತಾರು ಕುಟುಂಬಗಳನ್ನು ಕೂಡ ಬೇರೆ ಬೇರೆ ಸ್ಥಳಕ್ಕೆ ಸ್ಥಳಾಂತರವನ್ನ ಮಾಡೋದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಇನ್ನೂ ಕೂಡ ಆಗಿಲ್ಲ ಈ ಮೂವತ್ತಾರು ಕುಟುಂಬಗಳು ಕೂಡ ಇದೇ ಬಿಲ್ಡಿಂಗ್ ಅಲ್ಲಿ ಇನ್ನಷ್ಟೇ ಅವರೆಲ್ಲರೂ ಕೂಡ ತೆರವು ಆಗಬೇಕಿದೆ ಕೂಡ ಬೇರೆ ಒಂದು ಸ್ಥಳಕ್ಕೆ ಅವರಿಗೆ ಒಂದು ಸಮುಚ್ಚಯ ವಸತಿಯನ್ನ ಮಾಡಿಕೊಟ್ಟ ಮೇಲೆ ಇಲ್ಲಿ ಈ ಬಿಲ್ಡಿಂಗ್ ಅನ್ನ ತೆರವು ಮಾಡುವಂತ ಕೆಲಸಗಳು ಕೂಡ ಆಗಬೇಕಾಗಿರುವಂತದ್ದು ಪೃಥ್ವಿ ಆಶಿಕ್ ಸ್ಪೆಷಲಿ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಅಂತ ಬಂದಂತ ಸಂದರ್ಭದಲ್ಲಿ ಭಯ ಇನ್ಮೇಲೆ ಶುರು ಹಾಗೆ ಆಗುತ್ತೆ ಅಂತ ಕಾಣಿಸುತ್ತೆ ಯಾಕೆಂದ್ರೆ ಬೇಕಾಬಿಟ್ಟಿ ಆಗಿ ಕಟ್ಟಿರ್ತಾರೆ ಯಾರು ಪರಿಶೀಲನೆ ಮಾಡೋದಿಲ್ಲ ಮೊದ್ಲೆ ಕಳಪೆ ಕಾಮಗಾರಿಯಿಂದ ಕೂಡಿರುತ್ತೆ ಯಾರು ಬಂದ್ ಚಕ್ಕು ಮಾಡಲ್ಲ ಯಾಕೆಂದ್ರೆ ಗೌರ್ಮೆಂಟ್ ಬಿಲ್ಡಿಂಗ್ ಅಲ್ವಾ ಅವ್ರಗಳಿಗೂ ಕಮಿಷನ್ ಹೋಗಿರುತ್ತೆ ಆ ಪ್ರಾಬ್ಲಮ್ಗಳು ಈಗ ಅಲ್ಲಿ ವಾಸ ಮಾಡುವಂತ ಜನರ ಮೇಲೆ ಎದುರಾಗ್ತಾ ಇದೆ ಅಷ್ಟೇ ಹೌದು ಪೃಥ್ವಿ ಇಲ್ಲಿನ ಜನರು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು ಇದನ್ನು ಈ ಕಟ್ಟಡವನ್ನ ನಿರ್ಮಾಣ ಮಾಡಿರುವಂತ ಕನ್ಸ್ಟ್ರಕ್ಷನ್ಸ್ ಕಂಪನಿ ಏನಿದೆ ಅವರು ಬೇಕಾ ಸೂಕ್ತ ರೀತಿಯಾಗಿ ಅಂದ್ರೆ ವೈಜ್ಞಾನಿಕವಾಗಿ ಒಂದು ಕಟ್ಟಡವನ್ನ ಕಟ್ಟಿಲ್ಲ ಮೊದಲನೇದಾಗಿ ಈ ಕಟ್ಟಡ ಇರುವಂತ ಜಾಗ ಏನಿದೆ ಈ ಜಾಗ ಮೊದಲು ಕೆರೆಯಾಗಿತ್ತು ಅದಾದ ಮೇಲೆ ಅದಕ್ಕೆ ಮಣ್ಣನ್ನು ತುಂಬಿ ಇದ್ರ ಮೇಲೆ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ ಇದ್ರ ಮೇಲೆ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಸಾಕಷ್ಟು ರೀತಿಯಾದಂತಹ ಪ್ರೊಸೀಜರ್ಗಳಿದೆ ಮೊದಲು ಮಣ್ಣನ್ನು ಹಾಕಿ ಅದನ್ನ ನೆಲವನ್ನ ಗಟ್ಟಿ ಮಾಡ್ಕೋಬೇಕು ಅದಾದ ಮೇಲೆ ಅದರ ಮೇಲೆ ಒಂದು ದೊಡ್ಡ ದೊಡ್ಡ ಗಟ್ಟಿಯಾಗಿರುವಂತ ಫೌಂಡೇಶನ್ ಅನ್ನು ಹಾಕಬೇಕು ಪಿಲ್ಲರ್ ಗಳನ್ನ ಹಾಕಬೇಕು ಕಟ್ಟಬೇಕು ಇದು ಯಾವ್ದು ಕೂಡ ಸರಿಯಾದ ಸರಿಯಾದ ರೀತಿಯಲ್ಲಿ ಇಲ್ಲ ಆಗಿಲ್ಲ ಅನ್ನುವಂಥದ್ದು ಈ ಬಿರುಕು ನಮಗೆ ತೋರಿಸ್ಕೊಡುತ್ತೆ ಸದ್ಯಕ್ಕೆ ನಾನು ಅಲ್ಲೇ ನಿಂತಿದ್ದೀನಿ ಹೊರಗಡೆ ಹೊರಗಡೆ ನಿಮಗೆ ಹೋಗ್ತಾ ಇದ್ದೀನಿ ವಾಲಿರುವಂತಹ ಕಟ್ಟಡ ಅಂದ್ರೆ ಕಾಣ್ತಾ ಇದೆ ಈ ಸುಮಾರು ಏಳು ಅಂತಸ್ತಿದೆ ಈ ಕಟ್ಟಡ ಈ ಕಟ್ಟಡ ತಮ್ಮ ತನ್ನ ಬಲಭಾಗಕ್ಕೆ ಏನು ವಾಲಿರುವಂತದ್ದು ಹೀಗಾಗಿ ಕೇವಲ ವಾಲಿರುವಂತಹ ಕಟ್ಟಡಕ್ಕೆ ಮಾತ್ರ ಅಲ್ಲ ಅದರ ಪಕ್ಕದಲ್ಲಿರುವಂತಹ ಬ್ಲಾಕ್ಸ್ ಈ ಕಟ್ಟಡ ಏನಿದೆ ಅದಕ್ಕೂ ಕೂಡ ಇದರಿಂದ ಹಾನಿಯಾಗುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ಈಗ ಆಗ್ಲೇ ಮೇಲೆ ಯಾರು ಬಂದಿದ್ದಾರಾ ಜಸ್ಟ್ ಮೂರು ವರ್ಷಕ್ಕೆ ಆಗುತ್ತೆ ಅಂದ್ರೆ ಇದ್ರ ದುಸ್ಥಿತಿ ಎಲ್ಲಿಗೋಗಿ ತಲ್ಪೋಣ ಅಂತ ಇನ್ನೊಂದ್ ಎರಡು ವರ್ಷ ಆದ್ರೆ ಕಂಪ್ಲೀಟ್ ಆಗ ಇಡೀ ಕಟ್ಟಡನೆ ಬಿದ್ದೋಗ್ಬಿಡುತ್ತೆ ಅನ್ಸುತ್ತೆ ಅಕ್ಕಪಕ್ಕದ ಬಿಲ್ಡಿಂಗ್ ಎಲ್ಲಾದ್ರು ಕೂಡ ಸೇರ್ಕೊಂಡು ಹೌದು ಪೃಥ್ವಿ ಇದನ್ನ ಈಗಾಗಲೇ ನಗರ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರು ಕೂಡ ಬಂದು ಮಾಹಿತಿಯನ್ನ ಸ್ಥಳವನ್ನ ಪರಿಶೀಲನೆ ಮಾಡಿಬಿಟ್ಟು ಹೋಗಿದ್ದಾರೆ ಈಗಾಗಲೇ ಅದಕ್ಕೆ ಮೂರ್ನಾಲ್ಕು ದಿನಗಳೇ ಆಗೋಗಿದೆ ಇಲ್ಲಿನ ಜನರು ಹೇಳುವಂತ ಪ್ರಕಾರ ಇದು ದಿನ ಕಳೆದ್ರೂ ಕೂಡ ಇವ್ರನ್ನ ಸ್ಥಳಾಂತರ ಮಾಡದೆ ಇದೇ ವಾಲಿರುವಂತಹ ಕಟ್ಟಡದಲ್ಲಿ ಅವರಿಗೆ ಅವರನ್ನ ಇಟ್ಟುಕೊಂಡು ವಸತಿ ಅಂದ್ರೆ ಮುಂದುವರಿಸ್ತಾ ಇರುವಂತದ್ದು ನಿಜಕ್ಕೂ ಆತಂಕಕಾರಿ ವಿಚಾರ ಆದಷ್ಟು ಬೇಗ ಇಲ್ಲಿನ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಒಂದು ಕಟ್ಟಡದ ಈ ಕಟ್ಟಡಕ್ಕೆ ಬೇಕಾಗಿರುವಂತಹ ಕ್ರಮಗಳೇನಿದೆ ಅದನ್ನ ಕೈಗೊಳ್ಳುವಂತ ಜವಾಬ್ದಾರಿ ಪೊಲೀಸ್ ಕಮಿಷನರ್ ಅವರ ಮೇಲೆ ಪೊಲೀಸ್ ಇಲಾಖೆ ಮೇಲೆ ಕೂಡ ಇದೆ ಜೊತೆಗೆ ನಗರ ಏನು ಬಿಬಿಎಂಪಿ ಏನು ಮೇಲೂ ಕೂಡ ಇರುವಂತದ್ದು ಓಕೆ ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಮತ್ತಿಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ ಏಟಿನ ಆಶಯ ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ ಏಟಿನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ